ನಮಸ್ಕಾರ, ನನ್ನ ಹೆಸರು ನೇತ್ರಾವತಿ ಅಂತ. ಸುಣ್ಣ ತಿಳಿನೀರ್ ಮಾಡ್ಬೇಕು ಅಂದ್ರೆ ಅರ್ಧ ಕೆಜಿ ಕಲ್ ಸುಣ್ಣ, 1 ಲೀಟರ್ ಬಿಸಿ ನೀರು, 20 ಲೀಟರ್ ಹಿಡಿಯುವಂತ ಒಂದ್ ಮಡಕೆ, 20 ಲೀಟರ್ ನೀರ್ ಬೇಕು. ಮೊದ್ಲಿಗೆ ಸುಣ್ಣ ತಿಳಿನೀರು ಮಾಡೋಕ್ಕಿಂತ ಮೊದ್ಲು 1 ಲೀಟರ್ ಬಿಸಿ ನೀರಲ್ಲಿ ಕಲ್ ಸುಣ್ಣನ ಹಾಕ್ಬಿಟ್ಟು ಕರ್ಸ್ಕೊಳ್ಬೇಕು. ಕಲ್ಸುಣ್ಣ ಹಾಕಿದ್ಮೇಲೆ ಈ ನೀರನ್ನ ಇದು ಒಂದ್ ಕಡ್ಡಿ ತಗೊಂಡು ತಿರುಗಿಕೊಂಡ್ರೆ ಅದು ಕರಗುತ್ತೆ. ಈಗ ಅರ್ಧ ಕೆಜಿ ಕಲ್ಸುಣ್ಣನ 1 ಲೀಟರ್ ಬಿಸಿನೀರಲ್ಲಿ ಕರ್ಸ್ಕೊಂಡಿದೀವಿ. ಈ ಕರ್ಸ್ಕೊಂಡಿರೋ ಕಲ್ಸುಣ್ಣದ ನೀರನ್ನ ಇವಾಗ 20 ಲೀಟರ್ ಅರಿವಿಗೆ ಹಾಕೊಂಡ್ಬೇಕು. ಹಾಕೊಂಡಿದಾದ್ಮೇಲೆ 20 ಲೀಟರ್ ನೀರನ್ನ ಅರಿವಿಗೆ ಹಾಕಿ ಬೆರೆಸ್ಬೇಕು, ಮಿಕ್ಸ್ ಮಾಡ್ಬೇಕು. ತಿಳಿ ನೀರು ತಯಾರಾದ 1 ದಿನದ ನಂತರ ಸುಣ್ಣದ ತಿಳಿ ನೀರು ಮೇಲೆ ತೇಲಿರುತ್ತಲ್ಲ, ಈ ತರ ನೀರು ತೇಲಿರುತ್ತೆ, ಅದನ್ನ 1 ಲೀಟರ್ ತಗೊಂಡು ಹಸುವಿಗೆ ದಿನ 1 ಲೀಟರ್ ಕೊಡ್ಬೇಕು. ಅದನ್ನ 1 ಲೀಟರ್ ತಗೊಂಡಾದ್ಮೇಲೆ ಹೊಸ ನೀರನ್ನ ತಗೊಂಡು ಅದಕ್ಕೆ ಹಾಕ್ತಿರ್ಬೇಕು. ಈ ರೀತಿ 20 ದಿನ ಈ ರೀತಿ ಕುಡಿಸ್ತಾ 1 ಲೀಟರ್ ತಗೊಂಡ್ಬೇಕು, 1 ಲೀಟರ್ ಹೊಸ ನೀರ್ನ ಹಾಕಿ 20 ದಿನ ಕುಡಿಸ್ಬೋದು. 20 ದಿನ ಆದ್ಮೇಲೆ ಇದನ್ನೆಲ್ಲ ಚೆಲ್ಬಿಟ್ಟು ಮತ್ತೆ ಹೊಸದಾಗಿ ಸುಣ್ಣದ ತಿಳಿನೀರನ್ನ ತಯಾರು ಮಾಡ್ಕೊಂಡು ಹಸುವಿಗೆ ಕೊಡ್ಬೇಕು. ತಿಳಿನೀರ್ನ ಹಸುವಿಗೆ ಕುಡಿಸ್ಬೇಕಾದ್ರೆ ಫೀಡಿಗಾದ್ರೂ ಫೀಡ್ ಹಾಕ್ತಿವಲ್ಲ ಅದ್ರ ಜೊತೆ ಆದ್ರೂ ಹಾಕ್ಬಿಟ್ಟು ಕುಡಿಸ್ಬೋದು, ಅಥವಾ ಮುಸ್ರೆ ಇಕ್ತಿವಲ್ಲ ಮುಸ್ರೆಗಾದ್ರೂ ಹಾಕಿ ಕುಡಿಸ್ಬೋದು, ಅಥವಾ ನೀರು ಕುಡಿಸ್ತಿವಲ್ಲ ಅವಾಗ 1 ಲೀಟರ್ ಮಿಕ್ಸ್ ಮಾಡ್ಬಿಟ್ಟು ಕುಡಿಸ್ಬೋದು ಹಸುವಿಗೆ. ಸುಣ್ಣ ತಿಳಿನೀರು ಕುಡಿಸೋದ್ರಿಂದ ಹಸುವಿಗೆ ಏನೇನು ಉಪಯೋಗ ಆಗುತ್ತೆ ಅಂದ್ರೆ, ಹಸು ಇದರಲ್ಲಿ ಸುಣ್ಣ ತಿಳಿನೀರಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಿಗೆ ಇರುತ್ತೆ. ಇದರಿಂದ ಹಸುವಿಗೆ ಕುಡಿಸೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಮತ್ತೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಅವಾಗ ಹಸುಗಳು ಹುಲ್ಲು ಚೆನ್ನಾಗಿ ತಿನ್ನುತ್ತೆ, ತಿನ್ನೋದ್ರಿಂದ ಹಾಲಿನ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ. ಇವಾಗ ಹೊರಗಿನಿಂದ ನೀವು ಡಾಕ್ಟರ್ ಕರ್ಸ್ಬಿಟ್ಟು ಕ್ಯಾಲ್ಸಿಯಂ ಅಂತ ಕ್ಯಾಲ್ಸಿಯಂ ಬಾಟ್ಲಿ ಅಂತ ಹಾಕ್ಸ್ತೀವಿ, ಅದಕ್ಕೆ 200 ರೂಪಾಯಿ 250 ರೂಪಾಯಿ ದುಡ್ಡು ತಗೊಂತಾರೆ ಡಾಕ್ಟರ್ ಫೀಸ್ ಇಂದ ಹಿಡಿದು. ಆದ್ರೆ ನಾವು ಸುಣ್ಣ ತಿಳಿದ್ರೆ ಮನೆಗೆ ಮಾಡ್ಕೊಂಡ್ರೆ ಸುಣ್ಣ ಇವಾಗ ಏನಂದ್ರೆ 20 ರೂಪಾಯಿ ಅರ್ಧ ಕೆಜಿಗೆಲ್ಲ ಸಿಗುತ್ತೆ, ಮತ್ತೆ ಅರಿವಿ ಎಲ್ಲ ನಿಮ್ ಮನೇಲೆ ಇರುತ್ತೆ. ಇದರಿಂದ ನಿಮ್ಗೆ ದುಡ್ಡುನು ಉಳಿತಾಯ ಆಗುತ್ತೆ. ಅದರಿಂದ ನೀವು ಸುಣ್ಣ ತಿಳಿನೀರ್ನ ಮನೇಲೆ ಮಾಡ್ಕೊಂಡ್ರೆ ಹಸು ಆರೋಗ್ಯನು ಚೆನ್ನಾಗಿರುತ್ತೆ, ಮತ್ತೆ ನಿಮ್ಗೂ ಖರ್ಚುನು ಕಮ್ಮಿ ಆಗುತ್ತೆ. ಈ ಸುಣ್ಣ ತಿಳಿನೀರು ಮಾಡ್ಕೊಂಡಿರೋ ರೈತರು ತಮ್ಮ ಅನುಭವಗಳನ್ನ ಹಂಚ್ಕೊಂತಾರೆ. ನೀವು ಈ ವಿಡಿಯೋಗಳನ್ನ ನೋಡ್ಬಿಟ್ಟು ಮುಂದೆ ನೀವು ಮಾಡ್ಕೊಳ್ಳಿ. ಇದ್ ಮಾಡ್ಕೊಂಡು ಖರ್ಚನ್ನ ಕಮ್ಮಿ ಮಾಡ್ಕೊಂಡು ಆದಾಯನ ಹೆಚ್ಚಿಗೆ ಮಾಡ್ಕೊಳ್ಬೇಕು. ನಮ್ಮ ಹೆಸರು ಸುಜಾತ ಅಂತ, ನಮ್ದು ಮೂರು ನುಮಸೆ. ನಮ್ದು ಒಂದು ಹಸು ಇತ್ತು. ಮುಂಚೆ ನಾವು ಕ್ಯಾಲ್ಸಿಯಂ ಅದು ಹಾಕ್ಸಿವು ಹಸು ಕರು ಹಾಕ್ತಾಗ. ಈಗ IDF ಸಂಘದಿಂದ ನಮ್ಗೆ ಸುಣ್ಣ ತಿಳಿನೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ಡಾಕ್ಟರ್ಗಳ ಬಂದು ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿದೆ, ಕ್ಯಾಲ್ಸಿಯಂ ಹಾಕ್ಸ್ರಿ ಹಾಕ್ಸ್ರಿ ಅನ್ನೋರು. ಸುಣ್ಣ ತಿಳಿನೀರ್ ಬಿಟ್ಟು ಒಳ್ಳೇದು ಅನ್ನೋ, ಬಟ್ ಯಾವ ತರ ಮಾಡ್ಬೇಕು ಅಂತ ನಮಗೆ ಗೊತ್ತಿರ್ಲಿಲ್ಲ. IDF ಸಂಘದಿಂದ ನಾವು ಸುಣ್ಣದ ನೀರ್ ತಿಳಿನೀರ್ ಹೆಂಗ್ ಮಾಡೋದು, ಅದ್ರಿಂದ ಏನ್ ಉಪಯೋಗ ಅಂತ ಹೇಳಿದ್ರು. ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಈಗ ನಾನು ಯೂಸ್ ಮಾಡ್ತಿದ್ದ ಸುಣ್ಣ ತಿಳಿನೀರ್ ಹಾಕಿದ್ಮೇಲೆ ನಮ್ಮ ಹಸು ಮುಂಚೆ 6-6 ಲೀಟರ್ ಹಾಲು ಕೊಡೋದು, ಈಗ 8-8 ಲೀಟರ್ 2-2 ಲೀಟರ್ ಜಾಸ್ತಿ ಆಗಿದೆ. ಮತ್ತೆ ಆರೋಗ್ಯ ಚೆನ್ನಾಗಿರುತ್ತೆ, ಗರ್ಭಕೋಶ ಎಲ್ಲ ಚೆನ್ನಾಗಿರುತ್ತೆ ಅಂತ ಡಾಕ್ಟರ್ಗಳು ಹೇಳಿದ್ರು ಸುಣ್ಣ ತಿಳಿನೀರ್ ಹಾಕಿರೋದ್ರಿಂದ. ಮತ್ತೆ ಹಸು ಮಿಂಚು ಬಂದು ಕೂದೆಲ್ಲ ಉದ್ರಿ ಹಸು ಚೆನ್ನಾಗಿದೆ, ಜೀರ್ಣಶಕ್ತಿ ಚೆನ್ನಾಗುತ್ತೆ, ಹಸು ಮೇವು ಚೆನ್ನಾಗಿ ತಿನ್ನುತ್ತೆ. ಈಗ ಅದೇ ರೂಢಿ ಆಗ್ಬಿಟ್ಟು ಸುಣ್ಣ ತಿಳಿನೀರ್ ಹಾಕ್ಲಿಲ್ಲ ಅಂದ್ರೆ ಅದ್ ಮೇವೇ ತಿನ್ನಲ್ಲ, ಮುಸ್ರೆನೆ ಕುಡಿಯಲ್ಲ. ಅದರಿಂದ ನಾವು ಸುಣ್ಣ ತಿಳಿನೀರ್ ಯೂಸ್ ಮಾಡಿ ಈಗ ಹಸು ಚೆನ್ನಾಗಿದೆ. ನನ್ನ ಹೆಸರು KT ಶಿವಮ್ಮ ಅಂತವ, ಗುಬ್ಬಿ ತಾಲೂಕು ಚೇಳೂರು ಮೂಗನಂಸೆ ಗ್ರಾಮ ನಮ್ದು. ನಾವು ಒಂದ್ ಹೆಚ್ಚಪ್ಪು ಒಂದ್ ಜರ್ಸಿ ಹೊಸ 2 ಸಾಕಿದೀವಿ.
IDF ಸಂಘದಿಂದ ಒಂದುವರೆ ತಿಂಗಳು ಮುಂಚೆ ನಮ್ಗೆ ಸುಣ್ಣ ತಿಳಿನೀರು ಮಾಡಕ್ಕೆ ವಿಡಿಯೋ ತೋರಿಸಿದ್ರು ಕಾಂತರಾಜ್ ಸರ್. ಅವಾಗಿಂದ ನಾವು ಸುಣ್ಣ ತಿಳಿನೀರು ಮಾಡಿ ಅರ್ಧ ಲೀಟ್ರ್ ಸುಣ್ಣಕ್ಕೆ 20 ಲೀಟ್ರ್ ನೀರ್ ಹಾಕಿ ಸೇರಿಸಿ ದಿನ 2 ಡೋಸಿಗೂ 1 ಲೀಟ್ರ್ ಹಾಕ್ತಿವಿ, ಮತ್ತೆ 1 ಲೀಟ್ರ್ ನೀರು ಹುಯ್ತೀವಿ. ಇದರಿಂದ ನಮ್ಮ ಹಸು ಹಾಲು ಇಂಪ್ರೂವ್ ಆಗೈತೆ, ಚೆನ್ನಾಗಿ ಮೇಯ್ತವೆ, ಹುಲ್ಲು ತಿಂತವೆ, ಮೆಲ್ಕು ಹಾಕುತ್ತೆ. ಅದರಿಂದ ಹಸುಗಳು ಚೆನ್ನಾಗಿ ಮಿಂಚು ಬಂದವೆ, ಚೆನ್ನಾಗಾಗಿವೆ ನಮ್ಮ ಹಸು. ಇದಿಷ್ಟು ನಮ್ಗೆ ಉಪಯೋಗ ಆಗೈತೆ. IDF ಸಂಘದವ್ರು ಹೇಳಿದ್ರಿಂದ ಮಾಡ್ತಾ ಇದೀವಿ ನಾವು ಇದೆಲ್ಲ. ಮೂಹುಣಸೆಯಿಂದ ನಾವು ಮಾತಾಡ್ತಾ ಇರೋದು. ಏನಪ್ಪ ಅಂತಂದ್ರೆ, ನಾವು IDF ಸಂಘದಲ್ಲಿ ಇದು ಫಿಲಮ್ ತೋರಿಸಿದ್ರು, ಸುಣ್ಣ ತಿಳಿ ಮಾಡಿ ನಾವು ಹಸುಗಳಿಗೆ 4 ಹಸುಗಳಿಗೆ ಹಾಕ್ತಾ ಇದ್ದು, ಡೈಲಿ ಬೇರೆ ನೀರು ಹಾಕ್ತಾ ಇದ್ದು. ಈ ಮಕ್ಕಂಡು 4 ಜಗ್ಗೂ 4 ಹಸಿಗೂ ಹಾಕ್ತಾ ಇದ್ದು, ಆಮೇಲೆ ತಿರ್ಗಾ ಮತ್ತು ಬೇರೆ ನೀರು ಹಾಕ್ತಾ ಇದ್ದು. ಅದಕ್ಕೆ ನಮ್ಗೆ ಅನುಕೂಲ ಆಯ್ತು. ಟ್ರ್ಯಾಕ್ಟರ್ ಕಸ ಅಂತ ಅವಶ್ಯಕತೆ ಏನಿರ್ಲಿಲ್ಲ. ನಾವು ಸುಣ್ಣ ತಿಳಿ ಒಳಗೆ ಕ್ಯಾಲ್ಸಿಯಂ ಹೆಚ್ಚು ಮಾಡ್ಕೊಂಡು ಹೊಸ ಮೇವು ತಿನ್ನೋದ್ರಲ್ಲಿ ಆರೋಗ್ಯ ಚೆನ್ನಾಗಿತ್ತು. ನಿಮಗೆ ಅನುಕೂಲ ಆಗಿದೆ? ಅನುಕೂಲ ಆಗಿದೆ. ನಮ್ಗೆ ಡಾಕ್ಟರ್ ಅವಶ್ಯಕತೆ ಏನಿಲ್ಲ. ಕೆತ್ತಲು ಬಾವು ಅದು ಏನು ನಮ್ಗೆ ಆಗ್ತಾ ಇಲ್ಲ. ಹಸುಗಳು 4 ಸಾಕಿದ್ವಿ. ಈಗ ಹಸು ಈಗ ಸುಣ್ಣ ನೀರು ತಿಳಿನೀರು ಕೊಡಕ್ ಶುರು ಮಾಡಿದ್ಮೇಲೆ ನಾವು ಕರ್ಸ ಇಲ್ಲ ಡಾಕ್ಟರ್. ಅಲ್ಲ, ನಿಮ್ಗೆ ಮೇವೆಲ್ಲ ಚೆನ್ನಾಗಿ ತಿಂತ ಇದೆ? ಮೇವು ಎಲ್ಲ ಚೆನ್ನಾಗೈತೆ. ಏನು ಜ್ವರ ಅದು ಬರ್ತಾ ಇಲ್ಲ. ಜ್ವರ ಬಂದ್ಬಿಡ್ತಾ ಬಿಸಿಲ್ ಮೇಸಿರಿ. ಕ್ಯಾಲ್ಸಿಯಂ ಕಮ್ಮಿ ಆದಾಗ ಹಸು ಬಿದ್ದೋಗುತ್ತೆ, ಜ್ವರ ಕುಡಿಬೇಕಾರೆ. ನಾವು ಹಾಲ್ ಕರೆದಾಗ ಕರೆದು ಇದ್ ಮಾಡ್ತಿದ್ದಾಗ ಹಸಿ ಮಿಕ್ಸ್ ಶಕ್ತಿಯಾಗಿ ನಿಂತ್ಕೊಳಕ್ಕೆ ಸಾಸಿರಲ್ಲ. ಆತರ ನಾವೀಗ ಸುಣ್ಣ ತಿಳಿ ಮಾಡಿದ್ಮೇಲೆ ನಮ್ಗೆಲ್ಲ ಸರಿ ಆಯ್ತು. ಈಗ ಎಷ್ಟು ದಿನದಿಂದ ಕುಡಿಸ್ತಾ ಇದಾರೆ? ನಾವು 1-2 ತಿಂಗಳಿಂದ ಕುಡಿಸ್ತಾ ಇದೀನಿ. 20 ದಿವಸಕ್ಕೊಂದ್ಸರಿ ಚೇಂಜ್ ಮಾಡ್ತೀನಿ. ಒಟ್ನಲ್ಲಿ ಇದನ್ನ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆ? ಅನುಕೂಲ ಆಗೈತೆ. ನನ್ನ ಡಾಕ್ಟರ್ ಕರೆಸಿಲ್ಲ. ನನ್ನ ಹೆಸರು ಆಶಾ ಅಂತ. ಮೂಗನ ಹೊಸೆ ಗ್ರಾಮದಲ್ಲಿ IDF ಸಂಘದಿಂದ ಆಂಜನೇಯ ಸ್ವಾಮಿ ಸಂಘ ಅಂತ ಮಾಡಿಕೊಂಡು ಈ ಸುಣ್ಣ ತಿಳಿ ನೀರಿನ ಪ್ರಯೋಜನ ಈಗ 1 ತಿಂಗಳ ಮುಂಚೆ ನಮಗೆ ಸಂಘದವ್ರು ಹೇಳಿದ್ರು. ಅದರಿಂದ ನಾವು 1 ತಿಂಗಳಿಂದ ಸುಣ್ಣದ ತಿಳಿ ನೀರಿನ ಇದನ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 1 ಹಸು ಇದೆ. ಆ ಹಸುಗೆ 1 ತಿಂಗಳಿಂದ 1 ಲೀಟ್ರು ಅಷ್ಟು ಮುಸುರೆಗೆ ಹಾಕ್ತಾ ಇದ್ದೀವಿ. ಅದರಿಂದ ಹಾಲು ಸ್ವಲ್ಪ ಹೆಚ್ಚಿಗೆ ಆಗಿದೆ. ಹಸುಗಳು ಟ್ರೈನಿಂಗು ಚೆನ್ನಾಗಿ ಬಂದಿದೆ. ಆರೋಗ್ಯವೂ ಚೆನ್ನಾಗಿದೆ. ಕ್ಯಾಲ್ಸಿಯಮ್ಮು ಅದು ಒದಗೋದ್ರಿಂದ ಎಲ್ಲ ಥರದಲ್ಲೂ ಅನುಕೂಲ ಚೆನ್ನಾಗೈತೆ ಅಂತ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಏನೋ ಕ್ಯಾಲ್ಸಿಯಂ ಯಾವ ರೀತಿ ಕೊಡ್ತಿದ್ರಿ? ಕ್ಯಾಲ್ಸಿಯಮ್ಮು ನಾವು ಡಾಕ್ಟರ್ಗಳ ಹತ್ರ ಹಾಕಿಸ್ತಾ ಇದ್ವಿ. ಈಗ ಸುಣ್ಣ ತಿಳಿ ನೀರು ಹಾಕಿಸ್ದಾಗಿಂದ ಆ ಥರ ಏನು ಪ್ರಾಬ್ಲಮ್ ಏನು ಬಂದಿಲ್ಲ. ಈಗ ಅದರಿಂದ ಅನುಕೂಲ ಆಯಿತು. ಅನುಕೂಲ ಆಗಿದೆ. ನಮ್ಮದು ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಮೂರುಣಸೆ ಗ್ರಾಮ ಸರ್. ನಮ್ಮ ಹೆಸರು ಕೆಂಪಮ್ಮ. ನಮಗೆ ಕಾಂತರಾಜ ಅವರು ವಿಡಿಯೋ ತೋರಿಸಿದ್ರು. ನಾವು ಸುಣ್ಣ ತಿಳಿ ನೀರು ಮಾಡ್ತಾ ಇದ್ದೀವಿ. 1 ಅರ್ಧ ಲೀಟ್ರ್ ಸುಣ್ಣ 20 ಲೀಟ್ರ್ ನೀರು ಹಾಕಿದ್ದೋ. ನಮ್ದು 1 ಎಮ್ಮೆ ಐತಿ ಸರ್. ನಾವು 1 ಲೀಟ್ರು ಸುಳಿ ನೀರು ತಿಳಿ ನೀರು ಹಾಕ್ತೀವಿ ಸರ್. ಖಾಲಿ ನೀರ ತಿರ್ಗಾ 1 ಲೀಟ್ರ್ ಅದಕ್ಕೆ ಹಾಕ್ತೀವಿ. ನಮ್ಮ ಎಮ್ಮೆ ಚೆನ್ನಾಗೈತಿ ಸರ್. ಎಷ್ಟು ದಿನದಿಂದ ಕೊಡ್ತಾ ಇದೀರಾ ಸುಣ್ಣ ತಿಳಿನೀರು? ನಾವು ನಮ್ಮ ಎಮ್ಮೆ 5 ಕಿತ್ಲು ಕೊಡ್ತಾ ಇದೀವಿ ಸರ್. ಈಗ 2 ತಿಂಗಳಿಂದ ಕೊಡ್ತಾ ಇದ್ದೀವಿ. ನಮ್ಮ ಎಮ್ಮೆ 2 ತಿಂಗಳಾಯ್ತೆ. ನಾವು 2 ತಿಂಗಳಿಂದ ಕೊಡ್ತಾ ಇದ್ದೀವಿ. ಈಗ ಸ್ವಲ್ಪ ಸ್ವಲ್ಪ ಕರಿಗೂ ಆಗ್ತಾ ಇದೀವಿ ಸರ್. ನಮ್ಮ ಎಮ್ಮೆ ಚೆನ್ನಾಗಿ ಆರೋಗ್ಯವಾಗಿ ಐತೆ. ನಾವು ಡಾಕ್ಟ್ರಿಗೆ ತೋರಿಸಿಲ್ಲ ಸರ್. ನಾವು ಈಗ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಎಮ್ಮೆ? ಮುಂದಾಗಿ 4 ಲೀಟ್ರ್ ಕೊಡ್ತಾ ಇರೋದು ಸರ್. ಈಗ ಬೆಳಿಗ್ಗೆ 3 ಲೀಟ್ರ್ ಸಾಯಂಕಾಲ 3 ಲೀಟ್ರ್ ಎಮ್ಮೆ ಕೊಡುತ್ತೆ ಸರ್. ನಮ್ಮ ಎಮ್ಮೆ ಚೆನ್ನಾಗಿ ಮೇಯುತ್ತೆ, ಮೇವು ತಿನ್ನುತ್ತೆ. ಅದ ಹಾಕಿರೆ ಮುಸ್ರೆಯ ಚೆನ್ನಾಗಿ ಕುಡಿತೈತೆ ಸರ್. ಓಕೆ. ಅಂದ್ರೆ ನಿಮ್ಗೆ ಇದನ್ನ ಸುಣ್ಣ ತಿಳಿನೀರು ಕೊಟ್ಟಾಗಿಂದ ಎಮ್ಮೆಗೆ ಚೆನ್ನಾಗೈತೆ ಸರ್. ನಮ್ದು ಫಸ್ಟ್ 4 ಲೀಟ್ರ್ ಹಾಲು ಬರೋದು. ಇವಾಗ ಬೆಳಿಗ್ಗೆ 3 ಸಾಯಂಕಾಲ 3 ಬರುತ್ತೆ ಸರ್. ಒಟ್ಟು 6 ಲೀಟ್ರ್ ಹಾಲು ಬರುತ್ತೆ. ಒಟ್ಟು 6 ಲೀಟ್ರ್ ಹಾಲು ಹಾಕ್ತಿವಿ. ಈ ಸ್ವಲ್ಪ ಸ್ವಲ್ಪ ಕರಿಗೂ ಕೊಡ್ತಾ ಇದೀವಿ ಸರ್. ನಾವು ಸುಣ್ಣ ತಿಳಿನ ಕರಿಗೂ ಕರಿಗೂ ಕೊಡ್ತಾ ಇದೀವಿ ಸರ್. ಕರು ಚೆನ್ನಾಗಿ ಕುಡಿದೀವಿ ಸರ್. ಸುಣ್ಣ ತಿಳಿನ ಎಷ್ಟು ತಿಂಗಳು ಕರು ಐತಿ? ಅದು 2 ತಿಂಗಳು ಕರು. ಹೊಸ ಇಕ್ತಾ ಇದೀವಿ. ತಿಳಿ ನೀರು ಹಾಕ್ತಾ ಇದೀವಿ ಸರ್. ನಾವು ಚೆನ್ನಾಗಿ ಆರೈತೆ. 1 ವಾರದಿಂದ ಏರಿಯಾ ನೋಡಿ ಸುಣ್ಣ ತಿಳಿ ನೀರು ಮಾಡಿದೀವಿ. ಹಸುಗೆ 1 ಲೀಟ್ರ್ ನೀರಿಗೆ 1 ಹಚ್ಚ ಸುಣ್ಣ ಹಾಕಿದ್ರು. ಅದಕ್ಕೆ 1 ಲೀಟ್ರ್ ನೀರು ಹುಯ್ತೀವಿ. 1 ಲೀಟ್ರ್ ನೀರು ತಕ್ಕೊಂಡು ಹಸಿ ಹುಯ್ತೀವಿ. ಕ್ಯಾಲ್ಸಿಯಮ್ಮು ಕಡಿಮೆ ಆಗೋದು. ಅದರಿಂದ ಈಗ ಅನುಕೂಲ ಆಯ್ತಿ. ಮೇವು ಚೆನ್ನಾಗಿ ತಿನ್ನುತ್ತೆ. ಹಾಲು ಇಂಪ್ರೂವ್ ಆಯ್ತಿ. ಚಲೋಮ್ಮ ಮೂಗುಣಸೆ ಅಂತ. ಮೂಗುಣಸೆ ಗ್ರಾಮ ಚೋಳೂರು ಹೋಬಳಿ. ನಮ್ಮ ಹಸುಗಳಿಗೆ ಉಪಯೋಗ ಆಗೈತೆ. ನಮ್ಮ 5 ಹಸುಗಳವೇ. ಸುಣ್ಣ ನೀರು ತಿಳಿ ಎಲ್ಲ ಕುಯ್ತೀವಿ. ನನ್ನ ಜಗ್ಗ ನಾವು ಮುಂದೆ ಕ್ಯಾಲ್ಸಿಯಂ ಹಾಕಿಸ್ತಾ ಇದ್ದ. ಈಗ ಕ್ಯಾಲ್ಸಿಯಂ ಆಗ್ತಾ ಇಲ್ಲ. ನಮ್ಮ ಹಸುಗಳು ಅನುಕೂಲ ಆಗೈತೆ.
ಚೆನ್ನಾಗಿ ಮೇವು ತಿಂತೀವಿ, ಚೆನ್ನಾಗಿ ಆರೋಗ್ಯ ಆಗ್ತಾ ಐತೆ, ನಮ್ಗೆ ಎಲ್ಲ ಅನುಕೂಲ ಆಗೈತಿ. ಈಗ ಎಷ್ಟು ಸುಣ್ಣ ತಿಳಿನೀರು ಯಾವಾಗ ಉಡಿಯ ನೋಡಿದ್ ನೀವು? ನಾವು ಈಗ 2 ತಿಂಗಳಿಂದ ನೋಡ್ತಾ ಇದ್ದೀವಿ. ನೋಡಿ ಈಗ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದೀವಿ. ಇದರಿಂದ ಫಸ್ಟ್ ಕ್ಯಾಲ್ಸಿಯಂ ಯಾವ ರೀತಿ ಹಾಕ್ತೀರಿ? ಒಂದ್ ಕ್ಯಾಲ್ಸಿಯಂ 200 ರೂಪಾಯಿ 250 ರೂಪಾಯಿ ನಮ್ಗೆ. ಇವಾಗೇನು ನಾವು ಹಾಕಿಸ್ತಾ ಇಲ್ಲ, ಈಗ ತಿಳಿನೀರ ಉಯ್ತಾ ಇದ್ದೀವಿ. ಒಂದೊಂದ್ ಕಲ್ಸಿಗೆ 3 ಕಲ್ಸಿಗೆ 1 ಬಸ್ಸಿಗೆ ಸುಣ್ಣ ತಿಳಿನೀರು ಈಗ ಹಾಕೋದ್ರಿಂದ ನಿಮ್ಗೆ ಪೂರ್ತಿ ಅನುಕೂಲ ಆಗಿದೆ? ಪೂರ್ತಿ ಅನುಕೂಲ ಆಗೈತೆ. ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂಥ ಬೆಡಗು ನಿಮಗೆಂಥ ಬೆಡಗು.